ಚನ್ನಪಟ್ಟಣದಲ್ಲಿ ಚುನಾವಣಾಧಿಕಾರಿಗಳು ಮಿಂಚಿನ ಕಾರ್ಯಾಚರಣೆ ಮಾಡಿದ್ದಾರೆ. ಗೋಡೌನ್ನಲ್ಲಿ ಸಂಗ್ರಹಿಸಿಟ್ಟಿದ್ದ ಸೀರೆ ಪಂಚೆಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಬಿಡದಿಯ ಹೊಸದೊಡ್ಡಿ ಗ್ರಾಮದ ಬಂಡಲ್ ಬಂಡಲ್ ಸೀರೆ ಸೀಸ್. ಚನ್ನಪಟ್ಟಣದ ಮತದಾರರಿಗೆ ಹಂಚಲಿಕ್ಕೆ ಸಂಗ್ರಹಿಸಿದ್ದಂತಹ ಸೀರೆ ಮತ್ತು ಪಂಚೆಯನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಲಕ್ಷಾಂತರ ರೂಪಾಯಿ ಮೌಲ್ಯದ ಸೀರೆಗಳನ್ನು ಮತ್ತು ಪಂಚೆಗಳನ್ನು ವಶಕ್ಕೆ ಪಡೆದುಕೊಂಡಿರುವಂಥದ್ದು ಬಿಡದಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಚನ್ನಪಟ್ಟಣದ ಬಯಲಕ್ಷನ್ ಅಖಾಡ ದಿನದಿಂದ ದಿನಕ್ಕೆ ರಂಗೆ ಹೇಳ್ತಾ ಇದೆ. ಮತದಾರರನ್ನು ಮನವೊಲಿಸುವಂತಹ ನಿಟ್ಟಿನಲ್ಲಿ ನಾನಾ ರೀತಿಯ ಪ್ರಯತ್ನಗಳಾಗ್ತಾ ಇದೆ. ಅದೇ ನಿಟ್ಟಿನಲ್ಲಿಯೇ ಈ ಸೀರೆ ಮತ್ತು ಪಂಚೆಗಳನ್ನು ಸಂಗ್ರಹಿಸಿಟ್ಟಿದ್ರು ಅಂಥೇಳಿ ಗೋಡೌನ್ ಮೇಲೆ ದಾಳಿ ಮಾಡಿ ಅವುಗಳನ್ನು ಸೀಸ್ ಮಾಡಲಾಗಿದೆ. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ವಿನಯ್, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿನಯ್, ಗೋಡೌನ್ನಲ್ಲಿ ಇಟ್ಟಿದ್ದಂತಹ ಸೀರೆ ಮತ್ತು ಪಂಚೆ ಸೀಸ್ ಆಗಿರುವಂಥದ್ದು ಯಾರಿಗೆ ಸಂಬಂಧಿಸಿದ್ದು ಅನ್ನೋದ್ರ ಬಗ್ಗೆ ಏನಾದರೂ ಮಾಹಿತಿ ಸಿಗ್ತಾ ಇದೆಯಾ, ಹೇಗೆ ಅಂಥೇಳಿ? ಪ್ರೇಮ್, ಈ ಬಗ್ಗೆ ಇನ್ನು ಕೂಡ ಪರಿಶೀಲನೆ ನಡೀತಾ ಇರುವಂತದ್ದು. ಬಹಳ ಪ್ರಮುಖವಾಗಿ ಚನ್ನಪಟ್ಟಣ ಉಪಚುನಾವಣೆ ಹೊತ್ತಲ್ಲೇ ಈ ರೀತಿಯಾದಷ್ಟು ದೊಡ್ಡ ಮಟ್ಟದಲ್ಲಿ ಸೀರೆ ಹಾಗೂ ಪಂಚೆ ಸೇರಿದಂತೆ ಇತರ ಉಡುಪುಗಳೇನು ಸಿಕ್ಕಿದವೆ ಸಾಕಷ್ಟು ರೀತಿಯ ಒಂದು ಅನುಮಾನಕ್ಕೆ ಕಾರಣವನ್ನ ನೀಡ್ತಾ ಇರುವಂತದ್ದು. ಯಾಕಂದ್ರೆ ಗೋಡೌನ್ ನಲ್ಲಿ ಈ ಬಂಡಲ್ ಬಂಡಲ್ ಗಟ್ಟಲೆ ಸೀರೆ ಪಂಚೆಗಳನ್ನು ಕೂಡ ಸಂಗ್ರಹಿಸಿಡಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಖಚಿತ ಮಾಹಿತಿ ಮೇರೆಗೆ ಚುನಾವಣಾಧಿಕಾರಿಗಳು ದಾಳಿಯನ್ನು ನಡೆಸಿ ಸದ್ಯ ಎಲ್ಲವನ್ನು ಕೂಡ ವಶಕ್ಕೆ ಪಡೆದಿರುವಂತದ್ದು. ಬಿಡದಿಯ ಹೊಸದೊಡ್ಡಿ ಬಳಿ ಇರುವಂತ ಒಂದು ಗೋಡೌನ್ ನಲ್ಲಿ ಅಕ್ರಮವಾಗಿ ಸೀರೆ ಹಾಗೂ ಪಂಚೆಗಳನ್ನ ಸಂಗ್ರಹಿಸಿಡಲಾಗಿತ್ತು ಅನ್ನೋ ಒಂದು ಆರೋಪ ಕೇಳಿ ಬಂದಿದೆ. ಬಹಳ ಪ್ರಮುಖವಾಗಿ ಚನ್ನಪಟ್ಟಣ ಮತದಾರರಿಗೆ ಹಂಚಲಿಕ್ಕೆ ಈ ಸೀರೆ ಹಾಗೂ ಪಂಚೆಗಳನ್ನ ಸಂಗ್ರಹಿಸಿ ಇಡಲಾಗಿದೆ ಅಂತ ಕೂಡ ಹೇಳಲಾಗ್ತಾ ಇರುವಂತದ್ದು. ಯಾಕಂದ್ರೆ ಆ ಒಂದು ಗೋಡೌನ್ನಲ್ಲಿ ದೊರಕಿರುವಂತ ವಸ್ತುಗಳು ಏನಿದ್ದಕ್ಕೆ ಯಾವುದೇ ರೀತಿಯ ದಾಖಲಾತಿಗಳು ಇರೋದಿಲ್ಲ. ಹಾಗಾಗಿ ಕಾರ್ಯಾಚರಣೆ ನಡೆಸಿದಂತ ಅಧಿಕಾರಿಗಳು ಸಂಪೂರ್ಣವಾದಂತ ದಾಖಲಾತಿಯನ್ನ ಇದೀಗ ಪರಿಶೀಲನೆ ಮಾಡ್ತಾ ಇರುವಂತದ್ದು. ಅದು ಗೋಡೌನ್ ಯಾರಿಗೆ ಸೇರಿದ್ದು, ಅಲ್ಲಿದ್ದಂತ ಸೀರೆ ಪಂಚೆಗಳು ಯಾರಿಗೆ ಸೇರಿದ್ವು ಅನ್ನೋದ್ರ ಬಗ್ಗೆ ಕೂಡ ಪರಿಶೀಲನೆಯನ್ನ ಕಲೆ ಹಾಕ್ತಿದ್ದಾರೆ. ಸದ್ಯ ಅಲ್ಲಿರುವಂತ ಸೀರೆ ಪಂಚೆಗಳ ಮೇಲೆ ಯಾವುದೇ ಪಕ್ಷದ ಹಾಗೂ ಹೆಸರುಗಳು ಕೂಡ ಇರೋದಿಲ್ಲ. ಹಾಗಾಗಿ ಈ ನಿಟ್ಟಿನಲ್ಲಿ ಚುನಾವಣಾ ಅಧಿಕಾರಿಗಳು ಕೊಟ್ಟಂತ ದೂರಿನ ಹಿನ್ನೆಲೆಯಲ್ಲಿ ಪ್ರಕರಣವನ್ನ ದಾಖಲು ಮಾಡಿಕೊಂಡು ಅದರ ಮಾಲೀಕರು ಯಾರು ಅನ್ನೋ ಪತ್ತೆ ಕಾರ್ಯ ಕೂಡ ನಡೀತಾ ಇರುವಂತದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ವಿನಯ್ ತಮ್ಮೆಲ್ಲ ಮಾಹಿತಿಗಾಗಿ.